ಮುಗಿಸ್ರಿ. ಇದು ನಾನು ಬೇರೆ ಹೇಳಿಲ್ಲ, ಮನೆ ಉಪಾಧ್ಯಕ್ಷರೇ ಅವ್ರು ಹೇಳಿದ್ದ ಹೇಳಿ ನಾನು. ಗೃಹಲಕ್ಷ್ಮಿ ಗೃಹಲಕ್ಷ್ಮಿ 2000 ರೂಪಾಯಿ ನೀವೇನ್ ಹೇಳಿದ್ರಿ? ನಾವು ಅಧಿಕಾರಕ್ಕೆ ಕೂತ್ ಒಂದ ಕ್ಷಣದೊಳಗ ಕೊಡ್ಲಿಕ್ಕಂದ್ರೆ ಒಂದ ಕ್ಷಣ ಕುರ್ಚಿ ಮೇಲೆ ಕುಂಡ್ರಂಗಿಲ್ಲ ಅಂತ ಹೇಳಿದ್ರಿ ನೀವು. ಒಂದ ಕ್ಷಣ ಆಗಬೇಕಾದ್ರೆ ಎಷ್ಟು ತಿಂಗಳು ಬೇಕ್ರಿ? ಒಂದು ಕ್ಷಣ ಅಂತ ಹೇಳಿದ್ರಿ ನೀವು. ಎಷ್ಟು ದಿವಸ ಜನರಿಗೆ ಇದನ್ನು ಸುಳ್ಳು ಹೇಳ್ಕೊತಗೋರಿ ನೀವು? ಮತ್ತು ಮನೆಯೊಳಗೆ ಜಗಳ ಬೇಡ್ರಿ, ಅಟ್ಟು ಗ್ರಹಿಣಿಗೆ ಕೊಡ್ರಿ, ನಾವು ಸಪೋರ್ಟ್ ಮಾಡ್ತೀವಿ ನಿಮಗೆ. ಎಲ್ಲ ಹೆಣ್ಮಕ್ಳಿಗೆ ಕೊಟ್ಟುಬಿಡ್ರಿ, ಅತ್ತಿಗೆ ಸೊಸಿಗೆ ಎಲ್ಲರಿಗೂ ಕೊಡ್ರಿ, ನಮ್ಮದು ಸಂಪೂರ್ಣ ಬೆಂಬಲ ನಿಮಗದ. ಮತ್ತೇನು ಎರಡು ಮಾತಿಲ್ಲ, ನಾವು ವಿರೋಧ ಮಾಡಂಗಿಲ್ಲ. ಎಲ್ಲ ಹೆಣ್ಮಕ್ಳಿಗೆ ಕೊಡ್ರಿ, ಮನೆಯಾಗ ಜಗಳ ಹಚ್ಚಬೇಡ್ರಿ, ಎಲ್ಲ ಹೆಣ್ಮಕ್ಳಿಗೆ ಕೊಡ್ರಿ. ಮಾತಾಡ್ರಿ, ಮುಂದೆ ಮಾತಾಡ್ರಿ. ಹಾ, ಟರ್ವ್ ಮಾಡಿ ಕೊಡ್ತೀವಿ ನಿಮಗೆ ಬೇಕಾರ. ಎಲ್ಲ ಹೆಣ್ಮಕ್ಳಿಗೆ ನೀವು ಕೊಡ್ರಿ, ನಾವು ಬೇಡ ಅನ್ನಂಗಿಲ್ಲ. ಇನ್ನು ಕೊನೆಯದಾಗಿ ಗ್ಯಾರಂಟಿ, ನೀವು ನಿರುದ್ಯೋಗಿ ಭತ್ತೆ ನೀವೇನು ಹೇಳಿದ್ರೆ ಒಂದೇ ವರ್ಷ ಪಾಸ್ ಆದವ್ರು ಕೊಡ್ತೀವಿ. ಅತ್ತ ಜಾತಕ ಪಕ್ಷಿ ಅಂತ ಕಾಯ್ಕೋತ ಕೂತಾರ್ರಿ, ಹತ್ತು ವರ್ಷ ಆರಾರು ವರ್ಷ ಉದ್ಯೋಗ ಸಿಕ್ಕಿಲ್ಲ ಅವ್ರಿಗೆ ಗ್ರ್ಯಾಜುಯೇಟ್ ಆಗಿ, ಅವ್ರೆಲ್ಲರಿಗೆ ಕೊಡ್ಬೇಕಲ್ಲ ನೀವು. ಇಲ್ಲಿ ಬಂದು ಇದನ್ನ ಕಂಡೀಷನ್ ಹಾಕಿ ಒಂದೇ ವರ್ಷ ಪಾಸ್ ಆದವ್ರು ಕೊಡ್ತೀವಿ, ಅದನ್ನು ಸರ್ವೆ ಮಾಡಿ ಕೊಡ್ತೀವಿ, ಎಲ್ಲಿ ನ್ಯಾಯ ನಿಮ್ಮದ್ರಿ? ಮುಂದೋಗಿ 6 ತಿಂಗಳು ಪಾಸ್ ಆದವ್ರು ಕೊಡ್ತೀವಿ. ನಾನು ಹೇಳ್ತೀನಿ ಮಾನ್ಯ ಅಧ್ಯಕ್ಷರೇ, ಒಂದು ವರ್ಷ ಗ್ರ್ಯಾಜುಯೇಟ್ ಪಾಸ್ ಆದವ್ರಿಗೆ ಏನು ನೌಕರಿ? ನಿರುದ್ಯೋಗಿನಾ ಅವರು, ಅವರು ಅಧಿಕಾರ ಇದು ಉದ್ಯೋಗ ಹುಡುಕಾಡ್ತಾರೆ, ಅವರಿಗೆ ಅವಶ್ಯಕತೆ ಇಲ್ಲ. 4-5 ವರ್ಷ ಗ್ರ್ಯಾಜುಯೇಟ್ ಮುಗಿಸಿ ಮನೆ ಹಾಕುತ್ತಾರೋ ಅವರಿಗೆ, ಅವರಿಗೆ ಅವಶ್ಯಕತೆ ಇಲ್ಲ. ಅವರಿಗೆ ನೀವು ಚೀಟಿಂಗ್ ಮಾಡ್ಯಾರಿ, ಈಗ ಮೋಸ ಮಾಡ್ರಿ ಅವ್ರಿಗೆ, ಅವ್ರಿಗೆ ಅವ್ರಿಗೆ ಜರೂರ ಎಲ್ಲರಿಗೆ ಕೊಡ್ರಿ. ಅಲ್ಲ ಗೊತ್ತಾಯ್ತು, ಈಗ ನಿಮ್ಮೊಂದು ಸಲಹೆ ಏನಂತ ಹೇಳಿದ್ರೆ, ಹೀಗೆ ಮಾಡಿದಂತ ಯೋಜನೆ ಬಹಳ ಚೆನ್ನಾಗಿದೆ, ಅದು ಅದನ್ನು ಹಿಂದಿನವ್ರಿಗೆ ಕೂಡ ಕೊಡಿ ಅಂತ ತಾವು ಕೇಳ್ತಾ ಇದ್ದೀರಿ. ಹಾ, ಎಲ್ಲ ಅಷ್ಟೇ ಆಯ್ತು, ಒಂದು ಸರ್ಕಾರ ಬರೀ ಉತ್ತರ ಕೊಡ್ತಾರೆ, ಎಲ್ಲರಿಗೆ ಕೊಡ್ಲಿ. ಅಧ್ಯಕ್ಷ ನಾವು ಕೇಳ್ತಾ ಇಲ್ಲ, ನೀವು ಹೇಳಿದ್ದು ಕೊಡ್ತೇವೆ, ಹೇಳಿದ್ರಿ ಉತ್ತರದಲ್ಲಿ ಕೊಡ್ತಾರೆ, ನೆನ್ಪಾಡ್ಕೊಡತ್ತೇವೆ. ಉಲ್ಟಾ ತಿರುಗಿ ಬಿದ್ದರೆ ಅದನ್ನ ಮಾಡಬೇಡ್ರಿ ಅಂತ ಹೇಳಿ, ಅದನ್ನ ಉತ್ತರದಲ್ಲಿ ನಿಮಗೆ ಕ್ಲಾರಿಫೈ ಮಾಡ್ತಾರೆ. ನೆಕ್ಸ್ಟ್ ಕ್ವೆಶನ್ಗೆ ಬನ್ನಿ, ನೆಕ್ಸ್ಟ್ ಕ್ವೆಶನ್. ಇನ್ನು ಮನೆ ಅಧ್ಯಕ್ಷರೇ, ನಮ್ಮ ಸರ್ಕಾರ ಇದ್ದಾಗ ಅವ್ರ ಸರ್ಕಾರ ಇದ್ದಾಗೂ ಸಹಿತ ಹೊಸ ತಾಲೂಕುಗಳನ್ನು ಮಾಡಿದ್ದಾರೆ. ನನ್ನ ಕ್ಷೇತ್ರದಲ್ಲಿ 1.5 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಮಾಲಿಂಗಪುರ ತಾಲೂಕು ಮಾಡೋದಕ್ಕೆ. ಈಗೂ ಸಹಿತ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ, ಎಲ್ಲೆಲ್ಲಿ ತಾಲೂಕುಗಳು ಬೆಳೆದಿದ್ದಾರೆ ಅವು ತಾಲೂಕುಗಳನ್ನು ಅವ್ರಿಗೆ ಮಂಜೂರು ಮಾಡಿಕೊಡೋದ್ರ ಮುಖಾಂತರ ಆಡಳಿತಕ್ಕೆ ಅನುಕೂಲ ಆಗ್ತದೆ. ಸಣ್ಣ ಸಣ್ಣ ತಾಲೂಕು ಆದಷ್ಟು ಜನರಿಗೆ ಸರ್ಕಾರದ ಸೇವೆಗಳು ಒದಗಿಸಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕಾಗಿ ನಮ್ಮಲ್ಲಿ ಏನು ಬೇಡಿಕೆ ಇದೆ, ಮಾಲಿಂಗಪುರ ತಾಲೂಕು ತಕ್ಷಣ ನಮ್ಮ ಮುಖ್ಯಮಂತ್ರಿ ಇದ್ದಾಗ ಒಂದು ಆದೇಶ ಮಾಡ್ಯಾರ, ಆದೇಶವನ್ನು ಜಾರಿಗೆ ತಗೊಂಬರಿ. ಮುಖ್ಯಮಂತ್ರಿ ಸರ್ಕಾರದಿಂದ ಆದೇಶ ಆಗೈತೆ, ಮಾಲಿಂಗಪುರ ತಾಲೂಕು ಮಂಜೂರು ಆಗ ಕೊಟ್ಟಾರ. ಆದರೆ ಅದನ್ನೂ ತಡೆ ಹಿಡಿಯುವಂಥ ಕೆಲಸ ನೀವು ಮಾಡಿರಿ. ಮತ್ತು ಹಿಂದಿನ ಏನು ತಾಲೂಕು ಘೋಷಣೆ ಮಾಡಿರಿ, ಇನ್ನೂ ಪೂರ್ಣ ಪ್ರಮಾಣದ ತಾಲೂಕು ಆಗಿಲ್ಲ, ಸಬ್ ರಿಜಿಸ್ಟ್ರ್ ಆಫೀಸ್ ಆಗಿಲ್ಲ, ಮತ್ತು ಬಿ ಓ ಆಫೀಸ್ ಆಗಿಲ್ಲ, ಯಾವುದೇ ಇಲಾಖೆ ಆಫೀಸ್ಗಳು ಆಗಿಲ್ಲ, ಕೇವಲ ತಹಸೀಲ್ದಾರರು ಅವು ಅಟ್ಟ ಮಾತ್ರ ಜಾರಿಯೊಳಗದಾವೆ. ತಾಲೂಕು ಪಂಚಾಯತಿ ಒಂದು ಮಾಡಿದ್ದಾರೆ, ಇನ್ನುಳಿದ ಆಫೀಸ್ಗಳನ್ನು ತಕ್ಷಣ ಪ್ರಾರಂಭಿಸಬೇಕನ್ನುವಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಸರ್ಕಾರದ ಬೇಡ್ಕೋತೀನಿ. ಇನ್ನು ಹಿಂದಿನ ಸರ್ಕಾರ ಜಿಲ್ಲೆಗೆ ಒಂದು ಗೋಶಾಲೆ ಮಾಡಿದ್ದಾರೆ, ಅದರ ಪ್ರಕಾರ ನನ್ನ ಕ್ಷೇತ್ರದೊಳಗೆ ಹನಗಂಡಿ ಒಳಗೆ 50 ಲಕ್ಷ ರೂಪಾಯಿ ಮಂಜೂರಾಗಿ ಗೋಶಾಲೆ ಪ್ರಾರಂಭದ. ಆ ಗೋಶಾಲೆಗಳನ್ನು ಯಾವ ಮಂಜೂರಾಗಿ ದುಡ್ಡು ಜಮಾ ಆಗ್ಯಾವ ಅವಕ್ಕಾದರೂ ಕಂಟಿನ್ಯೂ ಮಾಡಬೇಕಂತ ನಾನು ಆಗ್ರಹ ಮಾಡಿದ್ರು ಸರ್ಕಾರದ ಮುಂದೆ. ಗೋಶಾಲೆಗಳನ್ನು ಅದ್ರ ಹಿಂದೆ ತಗೋಬೇಡ್ರಿ, ಕೊಡ್ರಿ. ಮೂಕು ಪ್ರಾಣಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಗೋಶಾಲೆಗಳನ್ನು ಏನು ನಮ್ಮ ಸಿಂಧಿನ ಸರ್ಕಾರ ತನದ ಅದನ್ನು ಮಂಜೂರು ಮಾಡಿ. ನಿಮ್ಮ ಬಜೆಟ್ ಏನಾಗಿದೆ ಅಂದ್ರೆ ನಿಮ್ಮ ಯೋಜನೆಗಳನ್ನು ಬಿಟ್ಟು ಹಿಂದಿನ ಸರ್ಕಾರ ಬೈಯೋದೇ ಜಾಸ್ತಿ ಆಗ್ಯದ, ಅರ್ಧ ಅದ ಬಜೆಟ್ ಬುಕ್ನ್ಯಾಗ. ಹಿಂದಿನ ಸರ್ಕಾರದ ತೆಗಳು ಅಂತ ಅದು ಒಂದು ಲೈನ್ ಒಂದು ಪುಟ ಇಲ್ಲ,
ಅದ್ರಾಗ ನಿಮ್ಮ ಯೋಜನೆಗಿಂತ 50% ಹೆಚ್ಚು ಹಿಂದಿನ ಸರ್ಕಾರ ಬಯ್ಯುದಾಗ್ಯದ. ನೀವು ನಿಮ್ಮದೇ ಮಾಡಿ ತೋರಿಸ್ರಿ, ನಮ್ಮ ಸರ್ಕಾರ ಎಡವೈತಂತ ನಮ್ಮನ್ನು ಇಲ್ಲಿ ಕುಣಿಸ್ಯಾರ. ಆದ್ರೆ ನಿಮಗೆ ಶ್ರೇಯಸ್ಸು ಬರಲಿ. ಅದು ಅಷ್ಟು ಕೆಲಸಗಳನ್ನು ಮಾಡಿ ತೋರಿಸುವಂಥದ್ದನ್ನು ನೀವು ಮಾಡ್ರಿ. ಮತ್ತು ಮನೆ ಅಧ್ಯಕ್ಷರೇ, ನಮ್ಮ ಹಿಂದಿನ ಸರ್ಕಾರಗಳು ಎಲ್ಲರಿಗೂ ನಮ್ಮ ಆಡಳಿತ ಪಕ್ಷದವರಿಗಿಂತಲೂ ಹೆಚ್ಚು ವಿರೋಧ ಪಕ್ಷದವರಿಗೆ ಮಂಜೂರು ಮಾಡಿಕೊಡುವಂಥ ಕೆಲಸ ನಿಷ್ಪಕ್ಷಪಾತವಾಗಿ ನಮ್ಮ ಸರ್ಕಾರ ಮಾಡಿದೆ. ಅವೆಲ್ಲ ಕೆಲಸ ಹೋಲ್ಡ್ ಮಾಡಿರಿ, ಅವೆಲ್ಲ ಕೆಲಸ ಹೋಲ್ಡ್ ಮಾಡಿರಿ. ಅವರು ಹೇಳ್ತಾರೆ ನಮ್ಮ ಮನಸ್ಸಿಗೆ ಎಷ್ಟು ದಾಖಲೆ ಇದೆ ಅಲ್ಲ. ಉತ್ತರ ಕೊಡ್ರಿ, ಸದನಕ್ಕೆ ನಮ್ಗೆ ಹೆಚ್ಚು ಕೊಟ್ರ ಅಂತ ಹೇಳ್ತೀವಿ. ನಿಮ್ಗೆ ಸಿದ್ದು